Hi everyone, welcome back to my YouTube channel. VTU academic calendar update ಗೆ ನಿಮಗೆಲ್ಲ ಸ್ವಾಗತ. VTU ಇಂದ academic calendar related update ಬಂದಿದೆ. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ನೀವು ಯಾರು ಮೊದಲ ಬಾರಿ ಚಾನೆಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಏನಂದ್ರೆ ಕಮೆನ್ಸ್ಮೆಂಟ್ ಆಫ್ 6th ಮತ್ತೆ 8th ಸೆಮಿಸ್ಟರ್ ಬಿ ಬಿಟೆಕ್ ಬಿ ಆರ್ಕ್ ಬಿ ಪ್ಲಾನ್ ರಿಗಾರ್ಡಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಕಾಡೆಮಿಕ್ ಕ್ಯಾಲೆಂಡರ್. ನಿಮಗೆ ಗೊತ್ತಿರೋ ಹಾಗೆ ಸಿಕ್ಸ್ತ್ ಮತ್ತೆ 8th ಸೆಮಿಸ್ಟರ್ ಆಫ್ ಬಿ ಬಿಟೆಕ್ ಬಿ ಪ್ಲಾನ್ ಬಿ ಆರ್ಕ್ ಇಸ್ 4/4/2022 ಅಂದರೆ ಇದು ಏಪ್ರಿಲ್ 4/4/2022 ಇದು ಏಪ್ರಿಲ್ 4 ನಮಗೆ ಕಾಲೇಜ್ ಶುರು ಆಗ್ತದೆ ಅಂದರೆ ಕಾಲೇಜ್ ಶುರು ಆಗುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಡೀಟೇಲ್ ಅಕಾಡೆಮಿಕ್ ಕ್ಯಾಲೆಂಡರ್ ವಿಲ್ ಬಿ ನೋಟಿಫೈಡ್ ಸೂನ್ ಅಂದರೆ ನಿಮ್ಮದು ಅಕಾಡೆಮಿಕ್ ಕ್ಯಾಲೆಂಡರ್ ಬಂದುಬಿಟ್ಟು ನೋಟಿಫೈ ಮಾಡ್ತೀವಿ ನಾವು ಲೇಟೆಸ್ಟ್ ಆಗಿ ಅಂತ ಹೇಳಿದರೆ ಆ್ಯಸ್ ಪರ್ ಲೇಟೆಸ್ಟ್ ಬಿಡ್ಬೇಕಾದ ನಮಗೆ ದಿನಾಂಕ ಏಪ್ರಿಲ್ 4 ನಮಗೆ ಕಾಲೇಜ್ ಬಂದುಬಿಟ್ಟು ಶುರು ಆಗುತ್ತೆ ಫಾರ್ 6th ಸೆಮಿಸ್ಟರ್ ಮತ್ತು 8th ಸೆಮಿಸ್ಟರ್ನಲ್ಲಿ ಮತ್ತು ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಆಗಿ ಏನಾಗುತ್ತೆ ಅಂದರೆ ಸೆಕೆಂಡ್ ಸೆಮ್ ಮತ್ತು 4th ಸೆಮ್ ಅವರಿಗೆ ಇನ್ನೂ ಕೂಡ ಎಕ್ಸಾಮಿನೇಷನ್ ಆಗಲ್ಲ ಅದಕ್ಕೆ ಸ್ವಲ್ಪ ಮೇ ಹೋಗ್ಬೋದು ಅನ್ಕೋತೀನಿ. ಈಗ ಇವರು ಬೇರೆ ಬಂದುಬಿಟ್ಟು 6th ಮತ್ತು 8th ಸೆಮಿಸ್ಟರ್ ಬಂದುಬಿಟ್ಟು ಏಪ್ರಿಲ್ 4 ಕಾಲೇಜ್ ಶುರು ಆಗುತ್ತೆ. ಆ್ಯಸ್ ಪರ್ ರೂಲ್ಸು ಬ್ಯಾಕ್ಲಾಗ್ ಇದ್ದರೆ ಬ್ಯಾಕ್ಲಾಗ್ನ ಬೇಕಾ ಬರ್ಕೋದು ಅವರು ಬ್ಯಾಕ್ ಇಂಜಿನಿಯರ್ ಬ್ಯಾಕ್ಲಾಗ್ ಇದ್ದರೆ ಬ್ಯಾಕ್ಲಾಗ್ ಬರ್ಕೋಬೋದು. ಅದು ಅಕಾಡೆಮಿಕ್ ಕ್ಯಾಲೆಂಡರ್ ಇದ್ರ ಬಂದುಬಿಟ್ಟು ಜಸ್ಟ್ VTU ಅವರು ಅಪ್ಡೇಟ್ ಮಾಡಿದ್ದಾರೆ ಬಟ್ ಡೀಟೇಲ್ ಆಗಿ ಇನ್ನೂ ಕೂಡ ಇನ್ಫಾರ್ಮೇಷನ್ ಮಾಡಿಲ್ಲ. VTU ಅವರು ಇನ್ನೊಂದು ಸರ್ಕ್ಯೂಟ್ನ ಬಿಟ್ಟು ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ನಮಗೆ ಮೆನ್ಷನ್ ಮಾಡ್ತಾರೆ. ಇದು VTU ಅವರು ಬಿಟ್ಟಿರೋದು ಯಾಕಂದರೆ ನಮಗೆ ಆಲ್ರೆಡಿ ಟೈಮ್ ಇಲ್ಲ. ನೆಕ್ಸ್ಟ್ ಸೆಮಿಸ್ಟರ್ ಕೂಡ ಜುಲೈ ಎಂಡ್ ಅಥವಾ ಆಗಸ್ಟ್ ವೀಕ್ ಒಳಗೆ ಕ್ಲೋಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ VTU ಅವರು ಈ ಥರ ಏಪ್ರಿಲ್ 4 ಇಂದ ನಿಮಗೆ ಪುನರಾರಂಭ ಮಾಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಡೀಟೇಲ್ ಅಕಾಡೆಮಿಕ್ ಕ್ಯಾಲೆಂಡರ್ ಬಂದುಬಿಟ್ಟು ನಿಮಗೆ ಬರ್ತದೆ. ಇದು ಇವತ್ತಿನ VTU ಅಪ್ಡೇಟ್ಸ್.